ಈ ನಡುವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ದೇವಸ್ಥಾನದ ಪ್ರಸಾದವನ್ನು ಸೇವನೆ ಮಾಡಿ ನೂರಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಆದರೆ ತನಿಖೆ ನಡೆಸ್ತಾ ಇರತಕ್ಕಂಥ ಪೊಲೀಸರು ಮತ್ತು ವೈದ್ಯಾಧಿಕಾರಿಗಳಿಗೆ ಬೇರೆಯದ್ದೇ ಅನುಮಾನ ಕಾಡ್ತಾ ಇದೆ ಹಾಗಾದರೆ ಈ ದುರ್ಘಟನೆ ಏನು ಕಾರಣ ನೋಡೋಣ ದೇವಸ್ಥಾನ ಪ್ರಸಾದ ಸೇವಿಸಿ ನೂರಕ್ಕೂ ಹೆಚ್ಚು ಜನ ಅಸ್ವಸ್ಥ ಫುಡ್ ಪಾಯ್ಸನ್ಗೆ ವಿಷ ಆಹಾರ ಕಾರಣವೋ ಪ್ರಸಾದಕ್ಕೆ ಬಳಸಿದ ಕಲುಷಿತ ನೀರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ದೇವಸ್ಥಾನದ ಪ್ರಸಾದ ಸೇವಿಸಿ ನೂರಕ್ಕೂ ಹೆಚ್ಚು ಜನ ವಾಂತಿ ಬೇದಿಯಿಂದ ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ರೆ ಓರ್ವ ವೃತ್ತಿ ಸಾವನ್ನಪ್ಪಿದ್ದಾರೆ ಕಳೆದ ಶನಿವಾರ ವೈಕುಂಠ ಏಕಾದಶಿ ಭಾನುವಾರ ಹನುಮ ಜಯಂತಿ ಈ ಎರಡೂ ದಿನಗಳು ಹಿಂದೂಗಳಿಗೆ ವಿಶೇಷ ಪೂಜೆ ಹೀಗಾಗಿ ಹೊಸಕೋಟೆಯ ಪ್ರಮುಖ ನಾಲ್ಕು ದೇವಸ್ಥಾನಗಳಿಗೆ ಭೇಟಿ ನೀಡಿದಂತಹ ನೂರಾರು ಭಕ್ತರು ದೇವರ ದರ್ಶನ ಪಡೆದು ಪ್ರಸಾದವನ್ನ ಸೇವಿಸಿದ್ರು ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ಹೊಟ್ಟೆ ನೋವು ವಾಂತಿ ಭೇದಿಯಿಂದ ಒಬ್ಬೊಬ್ಬರೇ ಆಸ್ಪತ್ರೆಗೆ ದಾಖಲಾದ್ರು ಅದು ಮೂವತ್ತೈದಕ್ಕೂ ಹೆಚ್ಚು ಜನರು ಹೊಸಕೋಟೆ ಸೇರಿದಂತೆ ಅಕ್ಕಪಕ್ಕದ ಹಳ್ಳಿಯ ಜನರು ಆಸ್ಪತ್ರೆ ಕಡೆಗೆ ಧಾವಿಸಿದ್ರು ಇವರಲ್ಲಿ ಸಿದ್ದಮ್ಮ ಅನ್ನೋ ಓರ್ವ ವೃದ್ಧೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು ಇನ್ನು ವಿಷಯ ತಿಳಿದು ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರು ಹೊಸಕೋಟೆಯ ವಿವಿಧ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯವನ್ನ ವಿಚಾರಣೆ ಮಾಡಿದ್ರು ಜೊತೆಗೆ ಆರೋಗ್ಯ ಅಧಿಕಾರಿಗಳು ಪೊಲೀಸರ ಜೊತೆಗೆ ಸಭೆ ನಡೆಸಿ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ರು ಈ ವೇಳೆ ಒಂದಿಷ್ಟು ವಿಚಾರಣೆಗಳು ಬೆಳಕಿಗೆ ಬಂದಿದ್ದು ನಾಲ್ಕು ದೇವಸ್ಥಾನಗಳ ಪ್ರಸಾದ ತಿಂದಂತಹ ಭಕ್ತರು ಅಸ್ವಸ್ಥರಾಗಿದ್ದು ಯಾಕೆ ಅನ್ನೋ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ರು ವೈದ್ಯರು ಪ್ರಸಾದದಲ್ಲಿ ವಿಷ ಆಹಾರ ಸೇರಿಸಿರಬಹುದು ಅಂತ ಹೇಳಿದ್ರು ಆದರೆ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ರೀತಿಯ ಪ್ರಸಾದ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಪ್ರಸಾದವನ್ನ ತಯಾರಿಸಲಾಗುತ್ತೆ ಹಾಗಾಗಿ ವಿಷ ಆಹಾರ ಮಿಕ್ಸ್ ಆಗಿರುವ ಸಾಧ್ಯತೆ ಕಡಿಮೆ ಆದರೆ ಈ ಎಲ್ಲಾ ದೇವಸ್ಥಾನಗಳಿಗೆ ನೀರಿನ ವ್ಯವಸ್ಥೆಯನ್ನ ಟ್ಯಾಂಕರ್ ಗಳ ಮೂಲಕ ಸರಬರಾಜು ಮಾಡಿರುವ ಬಗ್ಗೆ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಕಲುಷಿತ ನೀರು ಬಳಕೆಯಿಂದ ಫುಡ್ ಪಾಯ್ಸನ್ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಇನ್ನು ಆಸ್ಪತ್ರೆಗೆ ದಾಖಲಾಗಿರುವ ಎಲ್ಲರ ಕಳಿಸಿದ್ದು ವರದಿ ಬಂದ ನಂತರವೇ ಈ ಘಟನೆಗೆ ಕಾರಣ ಏನು ಅಂತ ತಿಳಿಬೇಕಾಗಿದೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಹೊಸಕೋಟೆ ನಗರದಲ್ಲಿ ಪ್ರಕರಣಗಳು ಈಗಾಗಲೇ ದಾಖಲಾತಿಯಾಗಿವೆ ಅದರ ಪೈಕಿ ಸುಮಾರು ಒಂದು ಮೂವತ್ತಾರು ಪ್ರಕರಣ ಐಸಿಯು ಇದ್ದಾರೆ ತೊಂಬತ್ತೇಳು ಪ್ರಕರಣ ಚಿಕಿತ್ಸೆ ಪಡಿತಾ ಇದ್ದಾರೆ ಸಾಧಾರಣವಾದಂತಹ ಚಿಕಿತ್ಸೆ ಇಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೂ ಕೂಡ ಮತ್ತೆ ಒಂದು ಪ್ರಕರಣದಲ್ಲಿ ಸುಮಾರು ಒಂದು ಅರವತ್ತೈದು ವರ್ಷದ ಮಹಿಳೆಗೆ ಈಗಾಗಲೇ ಅವರು ಜೀವನ ಕಳ್ಕೊಂಡಿದ್ದಾರೆ ಆದರೆ ನಾವು ಮೂವತ್ತಾರು ಪ್ರಕರಣಗಳೇನು ಐ ಸಿ ಯು ಅಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಟೇಬಲ್ ಆಗಿದ್ದಾರೆ ಕ್ರಿಟಿಕಲ್ ಆಗಿ ಯಾರೂ ಆಗಿಲ್ಲ ಅದರಿಂದ ಎಲ್ಲ ಚಿಕಿತ್ಸೆ ಪಡೀತಾ ಇದ್ದಾರೆ ಇವತ್ತು ನಾವು ನೇರವಾಗಿ ವೈಕುಂಠ ಏಕಾದಶಿಯಲ್ಲಿ ಕೊಟ್ಟಂತಹ ಪ್ರಸಾದನೋ ಅಥವಾ ಹನುಮ ಜಯಂತಿಯಲ್ಲಿ ಕೊಟ್ಟಂತಹ ಪ್ರಸಾದನೋ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಅಂತ ಈಗಾಗಲೇ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಅದೇನೇ ಇರಲಿ ಅದೃಷ್ಟವಶಾತ್ ಹೆಚ್ಚಿನ ಸಾವು ನೋವು ಆಗಿಲ್ಲ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಸೊಮೋಟೋ ಕೇಸ್ ದಾಖಲಿಸಿ ತನಿಖೆ ಶುರು ಮಾಡಿದ್ದಾರೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ದುರ್ಘಟನೆಗಳು ನಡೀತಾ ಇದ್ದು ಸರ್ಕಾರ ಮತ್ತು ದೇವಸ್ಥಾನಗಳ ಆಡಳಿತಗಳು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ